ಇಪ್ಪತ್ತೈದು ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಏನು ಮಾಡಿಲ್ವಾ ಮಾಡಿದ್ದಾರೆ ವೇಸ್ಟ್ ವೇಸ್ಟ್ ಇವ್ರು ಕೂಡ ಎರಡ್ ಸಾವಿರ ಮೂರ್ ಸಾವಿರ ಯಾವ ಮೂಲೆಗೆ ಆಗುತ್ತೆ ಸರ್ ಏಕೆ ಪುಟ್ಸ್ವಾಮಿ ಗೌಡ್ರು ಇನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಗಳಿಗೆ ಪುಟ್ಸ್ವಾಮಿ ಗೌಡ ಕೇಳಬಹುದು ಅಲ್ಲ ಸರ್ ಶಿವಶಂಕರ್ ರೆಡ್ಡಿ ಅವನು ಕೊರೋನಾ ಟೈಮ್ ಅಲ್ಲಿ ಏನ್ ಮಾಡೋನ್ ಸರ್ ಏನು ಮಾಡೋನ್ ಹೇಳಿ ಏನ್ ಮಾಡಿಲ್ಲ ಅವರು ರಾಜಕಾರಣಿಯಲ್ಲಿ ಎಮ್ ಎಲ್ ಎಲ್ಲ ಟೈಮ್ ಹೆಲ್ಪ್ ಮಾಡ್ಲಿಲ್ಲ ಅಂತಾರೆ ಎಲ್ಪ್ ಮಾಡವ್ರೆ ಆದ್ರೂ ಕೊಡ್ಲಿ ಕೊಡದ ಹೋಗ್ಲಿ ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ಬೇಕು ಸರ್ ಯಾಕಂದ್ರೆ ಇದ್ರು ಅವರು ಐವತ್ತು ವರ್ಷದಿಂದ ರಾಜಕೀಯ ಇದ್ದೀವಿ ಅವ್ರು ಮಾಡ್ಲಿ ಹೋಗ್ಲಿ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ದೇ ದುಡ್ಡು ಮೇಲೆ ನೋಡಿದ್ರೆ ಯಾಕೆ ಬರ್ತ ಅಂತ ಆಗೋದಿಲ್ಲ ಯಾವ ಗೌಡರ್ ಬಂದ್ರು ಏನ್ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಅದ ಏನ್ ಹೆಸರು ಹೆಸರು ಹೇಳಿಂಗ್ ಹ್ಮ್ ಯಾವ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗುತ್ತಾ ಎಷ್ಟು ವರ್ಷ ನಿಮ್ಗೆ ರಾಜಕಾರಣ ತುಂಬಾ ನೋಡಿದ್ರೆ ನಿಮ್ ಕ್ಷೇತ್ರದಲ್ಲಿ ಹೆಂಗಿದೆ ಇವಾಗ ರಾಜಕೀಯ ಆಖು ನಿಮ್ಗೆ ಯಾರಾದ್ರೂ ಗೆಲ್ಕೊಳ್ಳೂ ಬರ್ಲೇಳ್ ನೀವೇ ನಿಮ್ ನಿಮ್ ಪ್ರಕಾರ ಯಾರಾಗ್ಬೇಕು ಎಮ್ ಎಲ್ ಎ ನಿಮ್ಗೆ ನಮ್ಮ ಕಡೆ ಯತ್ನೇ ಆಗ್ಬೇಕು ಆತ್ನ ಶಿವಶಂಕರ್ ರೆಡ್ಡಿನೇ ಆಗ್ಬೇಕಾ ನಿಮ್ಮೋರು ನಿಮ್ಮ ಕ ನಿಮ್ಮೂರವರು ಲೋಕಲ್ ಹ್ಮ್ ನಿಮ್ಮ ಹೆಸ್ರು ನಮ್ಮ ಅಂಜಿನಪ್ಪ ಅಂಜಿನಪ್ಪ ಯಾವೂರವ್ರು ಮಾಡಿ ಹೌದಾ ಕನ್ನಡ ಬರಲ್ವ ತೆಲುಗು ತೆಲುಗೆ ಮಾತಾಡೋದು ಕನ್ನಡ ಬರಲ್ಲ ನಿಮ್ಮ ಹೆಸರು ಹುಷೈನ್ ಅಂತ ಹುಸೇನ್ ಹಾಂ ಹ್ಞೂ ಯಾವರು ದೇವರೇ ಕದರೆಳಿ ಕೆದರೇನಳ್ಳಿ ದೇವರೇನಾ ಸೊ ಯಾರಾಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ನಮ್ಗೆ ಪುಟ್ಸ್ವಾಮಿಗೌಡ ಆಗ್ಬೇಕಂತ ಪುಟ್ಸ್ವಾಮಿಗೌಡ ಆಗ್ಬೇಕು ಏಕೆ ಪುಟ್ಸ್ವಾಮಿಗೌಡ್ರು ಇನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಗಳಿಗೆ ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆದ್ರಿಂದ ಅವರೇ ಎಮ್ ಎಲ್ ಎ ಆಗ್ಬೇಕು ಅಂತ ನಮ್ ಕೋರಿಗೆ ಹೌದಾ ಇಪ್ಪತ್ತೈದು ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಏನು ಮಾಡಿಲ್ವಾ ಇಪ್ಪತ್ತೈದು ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಎಮ್ ಎಲ್ ಎ ಆಗಿದ್ದಾರೆ ಏನು ಮಾಡಿಲ್ವಾ ಮಾಡಿದಾರೆ ವೇಸ್ಟ್ ವೇಸ್ಟ್ ಹ್ಮ್ ಏನಾಗ್ಬೇಕಿತ್ತು ನಿಮ್ಮೂರ್ಗೆ ಏನು ಏನ್ ಮಾಡಿಲ್ಲ ಏನು ಮಾಡಬೇಕಾಗಿತ್ತು ಏನು ಮಾಡ್ದವ್ರ ಹೇಳಿ ಅವರಾದ್ರೂ ಕೊರೋನಾ ಟೈಮ್ ಇಂದ ಆಗ್ತಾ ಇದಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಏನೋ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರೆ ಇವ್ರ ಏನ್ ಮಾಡವ್ರ ಇಪ್ಪತ್ತೈದು ವರ್ಷದಿಂದ ಆದ್ರಿಂದ ನಮ್ ಕೋರ್ಗೆ ಮೇಲೆ ಪುಡ್ಸಾಮೇಗೌಡ ಆಗ್ಬೇಕು ಅಂತ ನಮ್ಗೆ ಇಷ್ಟ ಪುಡ್ಸಗೌಡ್ರ್ ಆಗ್ಬೇಕು ಸೊಮ್ ಹೆಲ್ಪ್ ಮಾಡಿದ್ರ ಟೈಮಲ್ಲಿ ಹೆಲ್ಪ್ ಕೊರೋನಾ ಟೈಮಲ್ಲಿ ಎಲ್ಲ ಬಡವರಿಗೆ ಊಟ ಹಾಕವ್ರೆ ಹಾ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಎಮ್ ಎಲ್ ಎ ಆಗದೇ ಇದ್ದರೂನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರಾಜಕಾಣಾ ಏನು एमएलಎ ಆಗದೇ ಇದ್ದರೂನು ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮಾಡ್ತಾರೆ ಮುಂದೆ ಮಾಡ್ತಾರೆ ಸೋ ಅದಕ್ಕಾಗಿ ಅವರು एमएलಎ ಆಗಬೇಕಾ ಅಧಿಕಾರಕ್ಕೆ ಬಂದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಅಬ್ದುಲ್ ಕಲೀಂ ಸರ್ ಅಬ್ದುಲ್ ಕಲೀಂ ಕಲೀಂ ಸೋ ಯಾವರು ಯಾವರು ಇದೇವರೇ ಇದೇವರವರಾ ಹೇಳಿ ಹೇಗಿದೆ ನಿಮ್ಮ ಐವತ್ತು ವರ್ಷದಿಂದ ಎಮ್ ಎಲ್ ಎ ಸಾಹೇಬ್ರಿಗೆ ಸರ್ ಓಟ್ ಆಗ್ತಾ ಇರೋದು ಅವರು ಮಾಡ್ಲಿ ಮಾಡ್ದವಾಗ್ಲೇ ಅವ್ರ ಬಗ್ಗೆನೆ ನಾವು ಓಟ್ ಬಂಬಸೋದು ಶಿವಶಂಕರ್ ರೆಡ್ಡಿ ಅವರಿಗೆ ಇವಾಗ ಹೊಸಬ್ರಿಗೆ ನೋಡಕ್ ಹಾಗಾದ್ರೆ ಅವ್ರಿಗೆ ಹುಡ್ಕೋಕೆ ಆಗಲ್ಲ ಇವಾಗ ಎಂ ಎಲ್ ಎಕ್ ಹುಡ್ಕೊಂಡು ಹೋಗಬಹುದು ಯಾಕೆ ಶಿವಶಂಕರ ರೆಡ್ಡಿ ಯಾಕೆ ನಿಮಗೆ ಒಳ್ಳೆತನ ಬುದ್ಧಿ ಐತೆ ಸರ್ ಒಳ್ಳೆತನ ಬುದ್ಧಿ ಐತೆ ಗುಣ ಒಳ್ಳೇದು ಅದರಿಂದ ಅವ್ರಿಗೆ ಆಗ್ತಾ ಇದ್ ಇಪ್ಪತ್ತೈದು ವರ್ಷ ನೀವು ಹೊಸಬ್ರ ಅನ್ಕೊಳ್ಳಿ ಹೊಸಬ್ರಿಂದ ನಾವು ದಯ ಮಾಡಕ್ ಆಗಲ್ಲ ಕೊರೋನಾ ಟೈಮ್ ಹೆಲ್ಪ್ ಮಾಡ್ಲಿಲ್ಲ ಅಂತಾರೆ ಹೆಲ್ಪ್ ಮಾಡವ್ರೆ ಆದ್ರೂ ಕೊಳ್ಳಿ ಕೊಡದ ಹೋಗ್ಲಿ ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ಬೇಕು ಸರ್ ಯಾಕಂದ್ರೆ ಇದ್ರು ಅವರು ಹೋಗಿದ ತಕ್ಷಣ ಸಿಗ್ತಾರೆ ಅವ್ರು ಸಿಕ್ಕಿ ಮಾತಾಡಿ ಬೆಲೆ ಕೊಡ್ಬೋದು ಸರ್ ಇವಾಗ ಏನನ್ನ ಹೇಳಿದ್ರು ಇವತ್ತೆಲ್ಲ ನಾಳೆ ಮಾಡ್ಕೊಡ್ತಾ ಅಂತಾರೆ ಇವ್ರ ಹೊಸವ್ರು ಸರ್ ಹೆಂಗೆ ಅಂತ ಹೇಳಿದ್ರೆ ಅವರು ಹೊಸೊಬ್ಬರು ನಾವು ಹೋಗೋದಿಲ್ಲ ಅವ್ರು ನಮ್ಗೆ ಗುರು ತಿಡಿಯೋದಿಲ್ಲ ಇವರು ಗುರು ಇದ್ದರು ಅವರು ಇದ್ದರು ಅವ್ರು ಸಹಾಯ ಮಾಡ್ಬೇಕು ಸರ್ ಐವತ್ತು ಇನ್ನೊಂದ್ಸಲ ಗೆಲ್ಸ್ಬೇಕಂದ್ರೆ ಹಾಗಾದ್ರೆ ಇನ್ನೊಂದ್ಸಲ ಅಲ್ಲ ಸರ್ ಹತ್ತು ಸಲ ಆಗ್ಲಿ ಅವರೇ ಗೆಲ್ಲೋದು ಯಾಕಂದ್ರೆ ಗುಣ ಚೆನ್ನಾಗೈತೆ ಐವತ್ತು ವರ್ಷದಿಂದ ರಾಜಕೀಯ ಇದ್ದೀವಿ ಅವ್ರು ಮಾಡ್ಲಿ ಹೋಗ್ಲಿ ಅವ್ರ ಬಗ್ಗೆ ಸಪೋರ್ಟ್ ಮಾಡ್ತೀವಿ ನಾರಾಯಣ ಶೆಟ್ಟಿ ನಾರಾಯಣ ಶೆಟ್ಟಿ ಅವರು ಸೊ ಹೇಳಿ ಹೆಂಗಿದೆ ನಿಮ್ಮ ಗೌರಿ ಬಿದ ತುಂಬಾ ಜನ ಹ ಶಿವಶಂಕರ್ ರೆಡ್ಡಿಗೆ ಐದ್ ಜನ ಕಾಂಪಿಟೇಷನ್ ಒಟ್ಟು ಆರು ಜನ ಇದಾರೆ ಈಗ ಯಾರು ಗೆಲ್ತಾರೆಲ್ವ ಇನ್ನು ನಿಮ್ಗೆ ಮತ್ತೆ ಹಾ ಕೆಲ್ಸ್ಬೇಕ ಏನ್ ಸ್ಪೆಷಲ್ ಅವ್ರೇಲ್ಸ್ಬೇಕಂತಿರೋದು ಏನು ಅಭಿಮಾನ ಹೆಂಗ ಅಭಿಮಾನ ಎಲ್ಲ ಮಾಡ್ತಾನೆ ಕೂಡ ಬರ್ತಾನೆ ಮಾಡ್ತಾನೆ ಹಿಂಗ ಹಿಂಗ ಎಲ್ಲ ಹೇಳ್ತಾನೆ ಹ್ಮ್ ಮತ್ತೆ ಅವ್ರನ್ನ ಪುಟ್ಟಸ್ವಾಮಿ ಗೌಡ್ರು ಅವರು ಬರ್ತಾರೆ ಹೋಗ್ತಾರೆ ಎಲ್ಲ ಹೋದಂಗೆ ಹ್ಞೂ ಬಹಮತ್ ಪಾಶ್ ಪಾಷ್ ನಮ್ದು ಹೇಳಿ ಹೆಂಗಿದೆ ಈಗ ಇಪ್ಪತ್ತೈದು ವರ್ಷಗಳಿಂದ ಶಿವಶಂಕರ್ ಅವರು ಗೆದ್ದಾರ ಇಲ್ಲಿ ಈಗ ತುಂಬಾ ಟಫ್ ಕಾಂಪಿಟೇಷನ್ ಇದೆ ಈ ಸಲ ಯಾರು ಗೆಲ್ಬೌದು ಯಾರು ಪುಟ್ಟಸ್ವಾಮಿ ಗೌಡರ್ ಗೆಲ್ಬೋದು ಅನ್ನಿಸ್ತು ಪುಟ್ಟಸ್ವಾಮಿ ಗೌಡ್ರು ಗೆಲ್ಬೋದು

ಸೊ ಇಪ್ಪತ್ತೈದು ವರ್ಷಗಳಿಂದ ಎಮ್ ಎಲ್ ಎ ಶಿವಶಂಕರ ರೆಡ್ಡಿ ರೋಡು ನೀರು ಸ್ಮಶಾನ ಹಳ್ಳಿಗಳಿಗೆ ಏನು ಬೇಕೆಲ್ಲ ಇದೆಯಾ ಹಳ್ಳಿಗಳಿಗೆಲ್ಲ ಅನುಕೂಲ ಆಯ್ತು ಆದ್ರೂ ಈ ಇದು ಬ್ಯಾಡ್ ಕೊರೋನಾ ಏನು ಹೆಲ್ಪ್ ಮಾಡಿಲ್ಲ ಇಂಪ್ಲನ್ಸ್ ಅಮರ್ನಾಥ್ ಅಂತೇಳಿ ನಮ್ದು ದೇವರ ಅವರೇ ಶಿವಶಂಕರ ರೆಡ್ಡಿ ಅವರು ಬರ್ತಾರೆ ಆದ್ರೂ ಟಫ್ ಪುಟ್ಟ ಸ್ವಾಮಿ ಗೌಡ ಶಿವಶಂಕರ್ ರೆಡ್ಡಿ ಇರೋದೇ ಟಫ್ ಆದ್ರೂ ಶಿವಶಂಕರ ರೆಡ್ಡಿ ಅವರು ಬರ್ತಾರೆ ಅವ್ರು ಓಟ ಅವರು ಇಪ್ಪತ್ತೈದು ವರ್ಷದಿಂದ ವರ್ಷಕ್ಕೆ ಐವತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ಅಂದ್ರೆ ಅವರೇ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಏನೇ ದುಡ್ಡು ಮೇಲೆ ನೋಡಿದ್ರೆ ಯಾರು ಬರ್ತಾರಂತ ಆಗೋದಿಲ್ಲ ಅವ್ರು ದುಡ್ಡು ಸ್ವಲ್ಪ ಮುಂದೆ ಇದ್ದಾರೆ ಇವರು ಸ್ವಲ್ಪ ಅಭಿಮಾನದ ಮೇಲೆ ಹಾಕ್ತಾರೆ ವೋಟ್ ಲಾಸ್ಟ್ ಟೈಮ್ ಮೂರ್ತಿ ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ರು ಜೆಡಿಎಸ್ ಈ ಸರ್ತಿ ಅವರೇ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿ ಅವ್ರದ್ದು ಪರವಾಗಿಲ್ಲ ಅವರು ಮತ್ತಷ್ಟ್ರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದು ಸೆಕೆಂಡ್ ಪ್ಲೇಸ್ ಬರ್ಬೋದು ಒಂದ್ ಕಡೆ ಶಿವಶಂಕರ್ ರೆಡ್ಡಿ ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ಶಹಿಧರ್ ಜೆಡಿಎಸ್ ಇಂದ ನರಸಿಂಹ ಮೂರ್ತಿ ಇಂಡಿಪೆಂಡೆಂಟ್ ಆಗಿ ಪುಟ್ಸ್ವಾಮಿ ಗೌಡ್ರು ಕೆಂಪರಾಜು ಆಮೇಲೆ ಲಾಸ್ಟ್ ಟೈಮ್ ಜೈಪಾಲ್ ರೆಡ್ಡಿ ಆರು ಜನ ಇದಾರೆ ಈಗ ನಿಮ್ ಕ್ಷೇತ್ರದಲ್ಲಿ ಅಂದ್ರೆ ಇನ್ನು ತುಂಬಾ ಜನ ಇದಾರೆ ಯಾರು ಜನ ಇಂಪಾರ್ಟೆಂಟ್

ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಈಗ ಮಂತ್ರಿಗಳಾಗಿದ್ದಾರೆ ಸುಧಾಕರ್ ಅವರು ಸುಧಾಕರ್ ಅವರು ಈಗ ಹೆಂಗಾದ್ರೆ ಶಿವಶಂಕರ್ ಶಿವಶಂಕರ ಸೋಲ್ಸ್ಬೇಕಲ್ಲ ಅಂತ ಪ್ಲಾನ್ ಹಾಕ್ತಿದ್ದಾರೆ ಅದು ಅವರು ನಮ್ಮ ಅಷ್ಟು ಬೇಡ ನಮ್ ಲೋಕಲ್ ಲೋಕ ಗೋರಿದ್ ತಾಲೂಕು ಹೇಳ್ತಾ ಇದ್ದೀವಿ ಅದು ನಮ್ಗೆ ಗೊತ್ತಾಗಲಿಲ್ಲ ಅವ್ರ ಒಳಗೆ ಒಳಗಪ್ಪ ಏನೇನು ಗೊತ್ತಿಲ್ಲರು ಅಶ್ವತ್ಥ ನಾರಾಯಣರಾವ್ ಅಶ್ವಥ್ ನಾಯಣ್ಣರ ನಿಮ್ಮ ಕ್ಷೇತ್ರದಲ್ಲಿ ರಾಜಕಾರಣ ಸರ್ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಆಲು ಐದಾರು ಜನ ಎಷ್ಟೇ ಜನ ಬಂದರೂ ಶ್ರೀಶಂಕರ್ ರೆಡ್ಡಿನೇ ಗೆಲ್ಲೋದು ಯಾಕೆಂದರೆ ಮೇನು ಪಂಚಾಯತಿ ಮೆಂಬರಿಂದ ಅವ್ರನ್ನ ಪಂಚಾಯಿತಿ ಮೆಂಬರು ಟಿ ಪಿ ಎಸ್ಸು ಮತ್ತು ಪಂಚ ಅವು ಬಂಡಾಯ ಕಾಂಗ್ರೆಸ್ಸು ಮತ್ತೆ ಕಾಂಗ್ರೆಸ್ಸು ಏನಂದರೆ ಒಂದು ಸ್ಥಳೀಕವಾಗಿ ಹೇಳಬೇಕು ಅಂದ್ರೆ ನೀವು ಹೋದ್ರೆ ನಿಮ್ಗೆ ಗುರ್ತಿಸ್ತಾರೆ ನಿಮ್ಮ ಹೆಸರೇಡ್ ಕರೀತಾರೆ ರಾಪಸ್ವಾಮಿ ಅಂತಾರೆ ಬೇರೆಯವ್ರನ್ನ ನಾವೆಲ್ಲೋ ಕೇಳೋದು ಯಾವ ಗೌಡ್ರು ಬಂದ್ರು ಏನು ಮಾಡೋದೇನಿಲ್ಲ ನಮ್ಮ ಮನೆ ಬರೋದು ತಪ್ಪಿದ್ದಲ್ಲ ಆದರೆ ಶಂಕರಪ್ಪ ಅವರು ಏನಂದ್ರೆ ನಮ್ಮ ಸ್ಥಳೀಕರು ನಮ್ಗೇನು ರೋಡು ಚರಂಡಿ ಮೇನ್ ಮೂಲ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿ ಮಾಡಿದ್ದಾರೆ ಈಗ ಇಂಡಸ್ಟ್ರಿ ಮಾಡೋದ್ರಿಂದ ನಮ್ಮ ಜಮೀನುಗಳೆಲ್ಲ ಕೋಟಿ ಕೋಟಿ ಬಳತಿ ಇವತ್ತು ಅವತ್ತು ಕೇಳೋರಿಲ್ಲ ನಮ್ಮ ಜಮೀನುಗಳಿಗೆ ಇವತ್ತು ಇಂಡಸ್ಟ್ರಿನಲ್ಲಿ ವ್ಯವಸಾಯ ಮಾಡೋಕ್ಕಾಗಿರೋ ಬಂಜರ ಭೂಮಿನ ಅರವತ್ತು ಲಕ್ಷದವರೆಗೂ ಸ್ಯಾಂಕ್ಷನ್ ಮಾಡಿಸಿ ಮಾಡಿಸಿದ್ದಾರೆ ದುಡ್ಡು ಆ ದುಡ್ಡೆಲ್ಲ ನಮಗೆ ಬರುತ್ತೆ ನಾವೆಲ್ಲ ಸಹಕಾರ ಆಗ್ತೀವಲ್ವಾ ಇವ್ರು ಕೂಡ ಎರಡು ಸಾವಿರ ಮೂರು ಸಾವಿರ ಐದು ಸರ್ ಯಾವ ಮೂಲೆಗಾಗುತ್ತೆ ಸರ್ ಒಂದು ದಿವಸ ನಾವು ಸಂಪಾದನೆ ನಮ್ದು ಐದು ಸಾವಿರ ಇರುತ್ತೆ ಅವ್ನ ಐದು ವರ್ಷಕ್ಕೆ ಐದು ಸಾವಿರ ಕೊಟ್ಟರೆ ಏನಾಗುತ್ತೆ ಹೇಳ್ರಿ ನಮ್ಮನ್ನು ಕೊಂಡ್ಕೊಂತಾರ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಣಕ್ಕಾಗಲ್ಲ ಅಭಿಮಾನದಿಂದ ಓಟ್ ಹಾಕ್ಸ್ಕೋಬೇಕು ಗೆಲ್ಲದೆ ಶಿವಶಂಕರ್ ರೆಡ್ಡಿ ಅವರು ಶಿವಶಂಕರ ರೆಡ್ಡಿ ಸೊ ಇಪ್ಪತ್ತೈದು ವರ್ಷಗಳಿಂದ ಅವರು ಕೆಲಸ ಮಾಡಿದ್ದಾರೆ ನಿಮಗೆ ಪರ್ಸೆಂಟ್ ಮಾಡಿದ್ದಾರೆ ಸರ್ ಏನ್ ಮಾಡಿಲ್ಲ ಹೇಳ್ರಿ ಏನ್ ಮಾಡಿದ್ರೆ ತೆಗಿರಿ ನೀವೇ ಹೇಳ್ಬೇಕು ಏನ್ ಮಾಡಿಲ್ಲ ಅಂತ ಏನ್ ಮಾಡಿದ್ದಾರೆ ಹೇಳಿ ಪಬ್ಲಿಕ್ ನಾನು ಕೇಳ್ದು ಏನ್ ಮಾಡಿಲ್ಲ ಹೇಳ್ರಿ ರೋಡ್ಸ್ ಬೇಕಾ ಚರಂಡಿ ಬೇಕಾ ಪಂಚಾಯತಿ ಆಫೀಸ್ ಬೇಕಾ ನಿಮ್ ಕೆಲ್ಸಗಳಿಗೆ ಎಲ್ಲ ಮಾಡಿದಾರಲ್ಲ ಇನ್ನೇನು ಬೇಕು ನಿಮ್ಗೆ ನಿಮ್ ಮಿನಿ ವಿಧಾನಸೌಧ ಕಟ್ ಕೊಟ್ರು ನಿಮಗೆ ತಾಲೂಕು ಹಬ್ಬದಲ್ಲಿ ಜಾಗ ಇರಲ್ಲ ಅಲ್ಲಿ ಅಲ್ಲಿ ಹೋದ್ರೆ ಗಬ್ಬು ವಾಸನೆ ಆಫೀಸರ್ ಆಫೀಸ್ಗಳೆಲ್ಲೆಲ್ಲೋ ಬಾಡಿಗೆ ಆಗಿದ್ವು ಇವಾಗ ಇಪ್ಪತ್ತೇಳು ಕೋಟಿ ಖರ್ಚು ಮಾಡಿ ಗೌರ್ಮೆಂಟ್ ಆಸ್ಪೆಟ್ಲು ಕಡಿಸ್ತಾ ಇದ್ದಾರೆ ತಾಯಿ ಮಕ್ಕಳು ಹಾಸ್ಪಿಟ್ಲು ಮಾಡಿಕೊಟ್ಟಿದ್ದಾರೆ ನಿಮಗಿಂತ ಇಂಥ ಮಾದನಳ್ಳಿ ಕೆರೆ ಹೋಗಿ ನೀವು ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಇಂಥ ಡಿಪಾರ್ಟ್ಮೆಂಟಿಗೆ ಬಿಲ್ಡಿಂಗ್ ಇಲ್ಲ ಅಂತ ಇಲ್ಲ ಸರ್ ನೀವು ಬನ್ನಿ ನಾನು ಮಾದನಳ್ಳ ಜೊತೆ ಕರ್ಕೊಡ್ತೀನಿ ಮಾದನಳ್ಳಿ ಕೆರೆ ಇಪ್ಪತ್ತೇಳು ಎಕರೆ ಅದು ನನಗೆಲ್ಲ ಗೊತ್ತಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಹತ್ತು ಗುಂಟೆ ಐದು ಗುಂಟೆ ಇಪ್ಪತ್ತು ಗುಂಟೆ ಅರ್ಧ ಎಕರೆ ಒಂದು ಎಕರೆ ಮಾಡಿ ಪ್ರತಿಯೊಂದು ಬಿಲ್ಡಿಂಗ್ದು ಅಲ್ಲಿದೆ ಯಾಕವೆ ಹೆಂಗ್ ಬಂತಾವೆಲ್ಲ ಅವ್ರು ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಬನಿಕ್ತಾನೆ ಬಂತು ತಿರ್ಗಾ ರಾಣಿ ಚೆನ್ನಮ್ಮ ಹಾಸ್ಟ್ಲುಗಳು ಎಷ್ಟು ಯಾವ ಊರಲ್ಲಿ ಎಷ್ಟು ಇಲ್ಲ ಎಷ್ಟು ಸಮುದಾಯ ಭವನಗಳಿಲ್ಲ ಬನ್ನಿ ನಮ್ಮದು ನಮ್ಮ ಪಂಚಾಯತ್ ಹತ್ತು ಸಮುದಾಯ ಭವನ ಕಟ್ಟಿದ್ದಾರೆ ಸುಮ್ಮನೆ ಇಲ್ಲಿ ಬೆಂಗಳೂರಿಗೆ ಹತ್ರ ಇದೆ ಗೌರಿಬಿದ್ನೂರು ಆದರೂ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋ ಕೆಲಸಕ್ಕೆ ಅಂತ ಹಣ ಏನಿಲ್ಲ ಏನು ಗೊತ್ತಾ ನಮ್ಮಲ್ಲಿ ನೀರಿನ ಸೌಕರ್ಯ ಕಡಿಮೆ ಇತ್ತು ಮುಂಚೆ ನೀರಿಲ್ಲ ಸ್ವಲ್ಪ ನೀರು ಈಗ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಕೆ ಸಿ ವಿಯಲ್ಲಿ ಅದು ಸ್ವಲ್ಪ ಕೆ ನದಿಗೆ ಬಿಟ್ಟಿದ್ದಾರೆ ಈಗ ಸ್ವಲ್ಪ ಸೋರ್ಸ್ ಬಂದಿದೆ ಮತ್ತು ನಮಗೆ ಈಗ ಎಚ್ ಎನ್ ವೇ ಇದು ನಮ್ಮದು ಏನು ಇದ್ರದ್ದಿದೆಯಲ್ಲ ಈಗ ಎತ್ತಿನೊಳ್ಳೆ ನೀರು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತದು ಮೈಲಿ ಸಾಹೇಬ ಬಯೋದಲ್ಲ ನಾವು ಶ ನಾವು ಸಿದ್ದರಾಮಯ್ಯ ಬಯ್ಯೋದೆಲ್ಲ ಬರುತ್ತೆ ನೀರದು ಇನ್ನು ಐದು ವರ್ಷಕ್ಕೆ ನೋಡ್ತೀವ ನೀರು ಅನುಕೂಲ ಆಗುತ್ತೆ ಕಾಯಬೇಕು ಸ್ವಲ್ಪ ಕಾದ್ರೆ ಅನುಕೂಲ ಆಗುತ್ತೆ ಕೊರೋನಾ ಟೈಮಲ್ಲಿ ಎ ಸರಿ ಹೆಲ್ಪ್ ಮಾಡಿಲ್ಲ ಗೌಡ್ರು ಹೆಲ್ಪ್ ಮಾಡಿದ್ರು ಅಂತ ಸರ್ ಯಾರು ಬೇರೆಯವ್ರು ಹೆಲ್ಪ್ ಮಾಡೋರು ಕತೆ ಗೊತ್ತಿಲ್ಲ ನಾನು ನೋಡಿದ್ದೀನಿ ಅವರು ಸಹ ಕಿಟ್ಗಳು ಮಾಡಿಸಿ ಅವ್ರ ಮನೆ ಹತ್ರ ಮಾಡಿಸಿ ಪರ್ಸನಲ್ ಆಗಿ ಕೊಟ್ಟಿದ್ದಾರೆ ನಾವೇ ಕಣ್ಣಲ್ಲಿ ನೋಡಿದ್ದೀವಿ ನಾವು ಕಿಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಸ್ಥಳೀಯ ಸಂಸ್ಥೆಗಳು ಅವ್ರು ಮಾಡಿಕೊಟ್ಟಿದ್ದೀವಿ ಆದ್ರೆ ಏನು ಗೊತ್ತಾ ಅವರು ಸ್ವಲ್ಪ ಮಾಡಿದ್ದಾರೆ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದಾರೆ ಯಾರು ಇವಾಗ ಆಸ್ಗೆ ಆಕಾಶಕ್ಕೆಲ್ಲ ಸೀರೆ ಓದ್ಸೋಕ್ಕಾಗಲ್ಲ ಸರ್ ಯಾರು ಎಷ್ಟು ಮಾಡಕ್ಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ ಅವರು ಓಕೆ ಈಗ ನಿಮ್ಮ ಪ್ರಕಾರ ಶಿವಶಂಕ ರೆಡ್ಡಿ ಮತ್ತೆ ಗೆಲ್ತಾರೆ ಅಂತೀರಾ ಗೆಲ್ತಾರೆ ಸರ್ ಫುಲ್ ಕಾನ್ಫಿಡೆನ್ಸ್ ಇದೆ ನಮಗೆ ಥ್ಯಾಂಕ್ ಯು ಎಸ್ ವಿಕೀರಾ ಇದು ವಿದ್ರಾಶ್ವತ ಭಾಗದಲ್ಲಿ ಏನು ಜನ ಮಾತಾಡ್ತಿದ್ದಾರೆ ನಾವು ತುಂಬ ಜನ ಮಾತಾಡ್ತೀವಿ ಮಿಕ್ಸ್ಡ್ ಒಪಿನಿಯನ್ ಇದೆ ತುಂಬ ದಿನ ಆರು ದಿನ ಕಂಟೆಸ್ಟ್ ಮಾಡ್ತಾ ಇದ್ರು ಕೂಡ ವಿಶೇಷವಾಗಿ ಪುಡ್ಸ್ವಾಮಿ ಗೌಡ ವರ್ಸಸ್ ಶಿವಶಂಕರ ರೆಡ್ಡಿ ಇಬ್ಬರಿಗೂ ಟಫ್ ಫೈಟ್ ಬೀಳ್ಬೋದು ನರಸಿಂಹಮೂರ್ತಿ ಕೂಡ ಇಲ್ಲಿ ಪೈಪೋಟಿ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಮಿಕ್ಸ್ಡ್ ಒಪಿನಿಯನ್ ಕೆಲವರೆಲ್ಲ ಶಿವಶಂಕರ ರೆಡ್ಡಿ ಮತ್ತೆ ಗೆಲ್ತಾರೆ ಅಂತ ಇದ್ದಾರೆ ಮತ್ತು ಕೆಲವಂದಿ ಪುಡ್ಸ್ವಾಮಿ ಗೌಡ್ರ ಪರ ಒಲ್ವನ ತೋರಿಸ್ತಾ ಇದ್ದಾರೆ ನೋಡೋಣ ಎಲೆಕ್ಷನ್ಗಿನ್ನ ತುಂಬ ದೂರ ಇಲ್ಲ ಇನ್ನು ಮೂರು ತಿಂಗಳು ಮೂರುವರೆ ತಿಂಗಳು ಮಾತ್ರ ಟೈಮ್ ಇದೆ ಕೊನೆಗೆ ಜನರ ತೀರ್ಪೆ ಅಂತಿಮ ಆಗುತ್ತೆ ಇದು ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ನೋಡೋಣ ಮುಂದಿನ ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋಗೋಣ ಅಲ್ಲಿ ಜನ ಏನು ಮಾತಾಡ್ತಾರೆ ನೋಡೋಣ